ಮತ್ತೊಂದು ಕಡೆ ಸಿಎಂ ಆಕಾಂಕ್ಷಿಗಳ ರೇಸ್ ಬಹಳ ಜೋರಾಗಿ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ಮುಡಾ ವಿಚಾರವಾಗಿ ಮುಖ್ಯಮಂತ್ರಿಗಳ ಮೇಲೆ ಈಗ ಬಹಳಷ್ಟು ದೊಡ್ಡ ಸಂಕಟ ಇದೆ. ಅದರ ಜೊತೆಗೆ ಪ್ರತಿಪಕ್ಷ ಕೂಡ ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದಿದೆ. ಕಾಂಗ್ರೆಸ್ನ ನಾಯಕರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಸಿದ್ದರಾಮಯ್ಯನವರು ಬೆನ್ನಿಗೆ ನಿಂತಿದ್ದಾರೆ, ಓಪನ್ ಹೇಳಿಕೆ ಕೊಡ್ತಾ ಇದ್ದಾರೆ, ನಮ್ಮ ಬೆಂಬಲ ಸಿದ್ದರಾಮಯ್ಯನವರಿಗೆ, ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ. ಆದ್ರೆ ಒಳಗೊಳಗೆ ಆಕಾಂಕ್ಷಿಗಳ ಪ್ರಯತ್ನಗಳು ಬಹಳ ಜೋರಾಗಿ ನಡೀತಾ ಇದೆ. ಈ ಪ್ರಯತ್ನ ಹೆಚ್ಚಾಗ್ತಾ ಇದ್ದಂತೆ ಡಿ ಕೆ ಶಿವಕುಮಾರ್ ಖರ್ಗೆ ಭೇಟಿಯಾದರು, ಸದಾಶಿವನಗರದ ಖರ್ಗೆ ಅವರ ಮನೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೋಗಿ ಭೇಟಿ ಮಾಡಿದ್ದಾರೆ. ದೆಹಲಿಗೆ ಹೋಗೋರಿದ್ರು ಹೈಕಮಾಂಡ್ ಭೇಟಿ ಮಾಡೋದಕ್ಕೆ, ಯಾಕಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಅಂತ. ಎ ಐ ಸಿ ಸಿ ಅಧ್ಯಕ್ಷರಿಗೆ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಡಿ ಸಿ ಎಂ ಮಾಹಿತಿ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಡಿ ಕೆ ಶಿವಕುಮಾರ್ ಚರ್ಚೆ ನಡೆಸಿದ್ರು. ಏನೇನಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ? ದಲಿತ ಸಚಿವರು ಸಭೆ ನಡೆಸ್ತಾ ಇದ್ದಾರೆ, ಒಂದಾದ್ಮೇಲೆ ಒಂದು ಬ್ಯಾಕ್ ಟು ಬ್ಯಾಕ್ ಸಭೆ ನಡೀತಾ ಇದೆ. ಸತೀಶ್ ಜಾರಕಿಹೊಳಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಒಂದ್ ಕಡೆ ದೆಹಲಿಯಲ್ಲಿ ಸಭೆ ನಡೆಸ್ತಾರೆ, ಮತ್ತೊಂದ್ ಕಡೆ ಬೆಂಗಳೂರಿನಲ್ಲಿ ಸಭೆ ನಡೆಸ್ತಾರೆ, ಪರಮೇಶ್ವರನ್ನ ಭೇಟಿಯಾಗ್ತಾರೆ, ಅಲ್ಲಿ ಸಭೆ ನಡೆಯುತ್ತೆ. ಈ ತರ ಬ್ಯಾಕ್ ಟು ಬ್ಯಾಕ್ ಸಭೆ ನಡೀತಾ ಇದೆ. ಹಿಂದುಳಿದ ನಾಯಕರು ಸಭೆ ನಡೆಸಿದ್ರು. ಮೊನ್ನೆ ಕೂಡ ಮುಖ್ಯಮಂತ್ರಿಗಳಿಗೆ ಬೆಂಬಲ ಸೂಚಿಸೋದಕ್ಕೆ ಅಂತ ಹಿಂದುಳಿದ ವರ್ಗಗಳ ನಾಯಕರೆಲ್ಲ ಸೇರಿ ಸಭೆ ಮಾಡಿದ್ರು. ಇದೆಲ್ಲದರ ಬಗ್ಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಖರ್ಗೆ ಜೊತೆ ಚರ್ಚೆ ನಡೆಸಿದ್ರು. ಇನ್ನೊಂದು ವೆರಿ ಇಂಪಾರ್ಟೆಂಟ್, ಈಗ ಚರ್ಚೆ ಆಗ್ತಾ ಇರೋದು ಮುಡಾ ವಿಚಾರವನ್ನೇ ಸೈಡಿಂಗ್ ಮಾಡಿ ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರೋದು ಜಾತಿ ಗಣತಿ. ಅದರ ಬಗ್ಗೆಯೂ ಕೂಡ ಖರ್ಗೆ ಜೊತೆ ಚರ್ಚೆ ನಡೆಸಿದ್ರು ಡಿ ಕೆ ಶಿವಕುಮಾರ್. ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಇದರ ಬಗ್ಗೆ ಮಾತಾಡೋದಕ್ಕೆ ಹೈಕಮಾಂಡ್ ಭೇಟಿಗೋಸ್ಕರ ದೆಹಲಿಗೆ ಹೋಗೋರಿದ್ರು. ಆದರೆ ಎ ಐ ಸಿ ಸಿ ಅಧ್ಯಕ್ಷರೇ ಬೆಂಗಳೂರಿಗೆ ಬಂದ ಹಿನ್ನೆಲೆ ನಿನ್ನೆ ಹೋಗಿ ಅವರನ್ನ ಭೇಟಿಯಾಗಿದ್ದಾರೆ, ಚರ್ಚೆ ನಡೆಸಿದ್ದಾರೆ. ಇನ್ನು ಡಿ ಕೆ ಸುರೇಶ್ ಮಾಜಿ ಸಂಸದರು ಏನಂತ ಹೇಳಿದ್ದಾರೆ ಈ ಎಲ್ಲ ವಿದ್ಯಮಾನಗಳ ಬಗ್ಗೆ, ಬನ್ನಿ ನೋಡೋಣ. ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಯಾವಾಗಲೇ ರಾಷ್ಟ್ರೀಯ ಅಧ್ಯಕ್ಷರು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಅವರನ್ನು ಪ್ರತಿ ಸಂದರ್ಭದಲ್ಲೂ ಕೂಡ ಅವರು ಭೇಟಿ ಮಾಡಿ ಪಕ್ಷದ ವಿದ್ಯಮಾನಗಳನ್ನು, ಪಕ್ಷದ ಕೆಲಸ ಕಾರ್ಯಗಳ ಬಗ್ಗೆ ಏನೇನು ನಡೀತಾ ಇದೆ ಅನ್ನೋದನ್ನು ಅವ್ರಿಗೆ ತಿಳಿಸ್ತಾರೆ. ಜೊತೆಗೆ ಆದರೂ ಅವರು ಕೂಡ ಇಡೀ ದೇಶದ ಜವಾಬ್ದಾರಿಯನ್ನು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೊತ್ತಿರೋದ್ರಿಂದ ಕೆಲವೊಂದು ಸಲಹೆಗಳನ್ನು ಕೊಟ್ಟಿರ್ಬೋದು. ನಮ್ಮ ಅಧ್ಯಕ್ಷ ನಮ್ಮ ಪಕ್ಷದವ್ರನ್ನ ನಾವು ಭೇಟಿ ಮಾಡಿ ಮಾತಾಡೋದು ತಪ್ಪು ಅನ್ನೋದಾದರೆ ನೀವೇನಾದ್ರೂ ಹೋಗಿ ಡಿ ಕೆ ಶಿವಕುಮಾರ್ ಅವರು ಅಥವಾ ಪರಮೇಶ್ವರ್ ಅವರು, ಯಡಿಯೂರಪ್ಪನೋ ಕುಮಾರಸ್ವಾಮಿನೋ ಹೋಗಿ ಗುಪ್ತವಾಗಿ ಮಾತಾಡಿದರೆ ನೀವು ಕೇಳಬೇಕು. ನಾಯಕತ್ವದ ಪ್ರಶ್ನೆ ಚರ್ಚೆ ಇಲ್ಲವೇ ಇಲ್ಲ. ನಾನು ಬಹಳಷ್ಟು ಬಾರಿ ಮುಖ್ಯಮಂತ್ರಿಗಳು ಬದಲಾವಣೆ ಆಗಬೇಕು, ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಒಂದು ಪಾರದರ್ಶಕವಾಗಿರ್ತಕ್ಕಂಥ ತನಿಖೆಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದರ ಮಧ್ಯೆ ಜನರು ಕೂಡ ಸರ್ಕಾರದ ಬಗ್ಗೆ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ. ಮೂಡಾಗರಣದಲ್ಲಿ ಈಗಾಗಲೇ ಲೋಕಾಯುಕ್ತ ತನಿಖೆ ಆಗಬೇಕು ಅಂತೇಳಿ ಹೈಕೋರ್ಟ್ ಆದೇಶ ಮಾಡಿದೆ. ಇದ್ರ ಮಧ್ಯೆನೂ ಕೂಡ ಮುಖ್ಯಮಂತ್ರಿಗಳು ಬಂಡತನ ಮಾಡ್ತಾ ಇರ್ತಕ್ಕಂಥದ್ದು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಸಾಕಷ್ಟು ಜನ ಸಚಿವರು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷನ ಭೇಟಿ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಪಾಪ ನೆನ್ನೆ ಅದು ಪ್ಲಾನ್ ತೊಗೊಂಡು ಖರ್ಗೆ ಮನೆಗೆ ಹೋಗಿದ್ರು, ಅದೇನು ಪ್ಲಾನ್ ಅಂತ ನನಗೂ ಗೊತ್ತಾಗಲಿಲ್ಲ, ಬರೀ ಬಿಲ್ಡಿಂಗ್ ಫೋಟೋ ಅಷ್ಟೇ ಕಾಣ್ತಾ ಇತ್ತು. ಆದರೆ ಮುಖ್ಯಮಂತ್ರಿಗಳಿಗೆ ಮೂಡಾ ತನಿಖೆಯ ಟೆನ್ಷನ್ ಎಷ್ಟು ಮಟ್ಟಿಗಿದೆ ಅನ್ನೋದು ನೀವು ನೋಡ್ತಾ ಇದ್ದೀರಿ. ಆದರೆ ಸಚಿವರಿಗೆ ಯಾವ ಟೆನ್ಷನ್ನು? ಕುರ್ಚಿ ಟೆನ್ಷನ್. ಮುಖ್ಯಮಂತ್ರಿಗಳಿಗೆ ಬೆಂಬಲ ಕೊಡ್ತಾ ಇದ್ದಾರೆ ನಿಜ, ಆದರೆ ಒಂದು ವೇಳೆ ಸಿ ಎಂ ಕುರ್ಚಿಯಿಂದ ಸಿದ್ದರಾಮಯ್ಯನವರು ಎದ್ರೆ ಅದಕ್ಕೊಂದಷ್ಟು ತಯಾರಿ ಮಾಡ್ಕೋತಾ ಇದ್ದಾರೆ. ಹಾಗಾದರೆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರಾ ಸಚಿವ ಸತೀಶ್ ಜಾರಕಿಹೊಳಿ? ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ, ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಸತೀಶ್ ಭೇಟಿ ಪಾಲಿಟಿಕ್ಸ್. ಯಾರ್ಯಾರನ್ನ ಭೇಟಿ ಆಗ್ತಾ ಇದ್ದಾರೆ, ಎಲ್ಲೆಲ್ಲಿ ಭೇಟಿ ಆಗ್ತಾ ಇದ್ದಾರೆ, ಏನೇನು ಚರ್ಚೆಗಳು ನಡೀತಾ ಇದೆ, ಯಾರ್ಯಾರ ಮನೆಯಲ್ಲಿ ಏನೇನು ಡಿಸ್ಕಸ್ ಆಗ್ತಾ ಇದೆ. ಇತ್ತೀಚೆಗೆ ದಲಿತ ಸಚಿವರ ಸಭೆಯಲ್ಲಿ ಭಾಗಿಯಾಗಿದ್ರು ಸತೀಶ್ ಜಾರಕಿಹೊಳಿ. ಅದಾದ ನಂತರ ದೆಹಲಿಗೆ ಹೋಗ್ತಾರೆ, ಖರ್ಗೆ ಅವರನ್ನ ಭೇಟಿಯಾಗಿದ್ರು, ಅಲ್ಲಿ ಒಂದಷ್ಟು ಚರ್ಚೆ ನಡೆಸಿದ್ರು. ಬೆಳಗಾವಿ ಸಚಿವರು ನಿನ್ನೆ ಮತ್ತೆ ಪರಮೇಶ್ವರ್ ಭೇಟಿಯಾಗಿ ಅಲ್ಲೂ ಕೂಡ ಚರ್ಚೆ ನಡೆಸಿದ್ರು, ಸೀಕ್ರೆಟ್ ಆಗಿ ಚರ್ಚೆ ನಡೆದಿದೆ. ಇವತ್ತು ಸತೀಶ್ ಜಾರಕಿಹೊಳಿಯನ್ನ ಭೇಟಿಯಾಗಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷರು. ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ವಿಜಯೇಂದ್ರ ಜೊತೆ ಚರ್ಚೆ ನಡೆಯಿತು. ಕ್ಷೇತ್ರದ ಸಮಸ್ಯೆ ಜೊತೆ ಸತೀಶ್ ಜಾರಕಿಹೊಳಿ ಜೊತೆ ಒನ್ ಟು ಒನ್ ಚರ್ಚೆ ನಡೆಸಿದ. ಕ್ಷೇತ್ರದ ಟೋಲ್ ಸಮಸ್ಯೆ ಬಗ್ಗೆ ಕಾರ್ಯಕರ್ತರು ನಾಯಕರ ಜೊತೆ ಚರ್ಚೆ ನಡೆಸಿದ್ರು. ಕಾರ್ಯಕರ್ತರು ನಾಯಕರನ್ನ ದೂರ ಇಟ್ಟು 5 ನಿಮಿಷ
ಪ್ರತ್ಯೇಕ ಮಾತುಕತೆಯನ್ನ ನಡೆಸಿದ್ದಾರೆ. ಈ ಭೇಟಿ ಇದೆಯಲ್ಲ, ಈ ಭೇಟಿ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಒಂದು ಕಡೆ ಸತೀಶ್ ಜಾರಕಿಹೊಳಿ ಆಕ್ಟಿವ್ ಆಗಿದ್ದಾರೆ ನಿಜ, ಮತ್ತೊಂದು ಕಡೆ ವಿಜಯೇಂದ್ರ ಭೇಟಿ ಮಾಡಿದ್ದಾರೆ. ಏನು ಹೇಳಿದ್ರು ಹಾಗಾದರೆ? ಸಹಜ, ಹೊರಗಡೆ ಬಂದ ತಕ್ಷಣ ಕೇಳ್ತಾರೆ ಮಾಧ್ಯಮದವರು ಏನು ಈ ಭೇಟಿ ಅಂತ. ಇದಕ್ಕೆ ರಾಜಕೀಯ ಟಚ್ ಕೊಡೋದು ಬೇಡ ಅಂತ ಹೇಳಿದಾರಂತೆ. ಏನು ಹೇಳಿದ್ರು ಬನ್ನಿ ನೋಡೋಣ. ಚರ್ಚೆ ಮಾಡಲಿಕ್ಕೆ ಅವರು ಇಡೀ ಶಿಕಾರಿಪುರ ತಂಡ ಬಂದಿದ್ರು. ಸೊ ಸಮಸ್ಯೆ ಇದೆ, ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತು ಅಂತ ಹೇಳಿದ್ವಿ ಅವರಿಗೆ. ರೀಸನ್ ಏನಿಲ್ಲ, ಏನು ಅಪೋಸಿಷನ್ ಅವರು ಮಂತ್ರಿಗಳ ಕಡೆ ರೂಲಿಂಗ್ ಪಾರ್ಟಿಯಲ್ಲಿ ಬರಲೇಬೇಕಾಗ್ತದೆ, ಯಾಕಂದ್ರೆ ಅವ್ರಿಗೂ ಸಮಸ್ಯೆ ಇದ್ದೇ ಇರ್ತದೆ, ಕಾನ್ಸ್ಟಿಟ್ಯೂನ್ಸಿದು ಜಿಲ್ಲೆಯದ್ದು ಏನಾದ್ರು ಸಮಸ್ಯೆ ಇದ್ದೇ ಇರ್ತದೆ. ಸೊ ಹಾಗೆ ಬರ್ತಾರೆ, ಅದನ್ನು ಸಾಲ್ವ್ ಮಾಡ್ತೀವಿ. ಇದೊಂದು ರುಟೀನ್ ಪ್ರೊಸೆಸ್. ಈ ಸಮಯ ಮತ್ತೆ ಅವ್ರ ರಸ್ತೆ ಕೆಟ್ಟಿದ್ರೆ ಮತ್ತೆ ಬರಬಾರ್ದು, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಈಗಂತ ಆಗುವಂತ ಸನ್ನಿವೇಶ ಇಲ್ಲ, ಅವಕಾಶ ಇಲ್ಲ. ಒಂದು ವರ್ಷ ಆಯ್ತು ಕರೆಕ್ಟ್, ಇದೇ ಮೈಸೂರು ದಸರಾದಲ್ಲಿ 3 ತಾರೀಕು ಅಕ್ಟೋಬರ್ 3 ಒಂದು ವರ್ಷ ಆಯ್ತು. ನಾವೀಗ ಬಸ್ ಒಂದು ಅಲ್ಲೇ ನಿಂತಿದೆ, ಅದು ಈಗಿಲ್ಲ. ಬೈ ರೋಡ್ ಹೋಗ್ತಾ ಇದ್ವಿ, ಒಬ್ಬರೇ ಹೋಗ್ತಾ ಇದ್ವಿ ಮೈಸೂರಿಗೆ, ಅವಾಗ ಕೂಡ ಭೇಟಿ ಆಗಿದೆ. ಇದು ಇಶ್ಯೂ ಬಂದದ್ದು 3 ಈ ಕಡೆ ಮೋಡ, ಅದಕ್ಕಿಂತ ಮುಂಚೆ ನಾವು ಡೆಲ್ಲಿಗೆ ಹೋಗ್ತಾನೆ ಇದ್ದೀವಿ, ಭೇಟಿ ಆಗ್ತಾನೆ ಇದ್ದೀವಿ. ಅದಾದಮೇಲೆ ಇನ್ನೊಂದು ಬೌಂಡ್ ಕಟ್ಟಬೇಕಾಗಿದೆ ನಮಗೂ. ನಿರಂತರವಾಗಿ ಡೆಲ್ಲಿ ಭೇಟಿ ಸಹಜ, ಪಕ್ಷದ ಪುರಾಗಿ ನಿಂತಿದ್ವಿ. ಪಕ್ಷಕ್ಕೆ 12 ನಾವು ಟೈಮ್ ಕೊಟ್ಟಿದ್ದೀವಿ, ನಾವ್ಯಾರಿಗೆ ಹೆದರಬೇಕಾದ ಅವಶ್ಯಕತೆ ಇಲ್ಲ. ತೆರೆಮರೆಯಲ್ಲಿ ಪಕ್ಷಕ್ಕೆ ದುಡಿತಾರೆ, ಅವ್ರು ಯಾರು ಫ್ರಂಟ್ ಲೈನ್ ಬರೋಲ್ಲ. ಊರಲ್ಲಿ ತಮ್ಮ ಸ್ವಂತ ದುಡ್ಡಿನಿಂದ ಪಕ್ಷಕ್ಕೆ ಕಟ್ತಾರೆ, ಅವ್ರು ಯಾರು ಬೆಂಗಳೂರಲ್ಲಿ ಹೈಲೈಟ್ ಆಗೋಲ್ಲ. ಮಾನ್ಯ ಸಚಿವರನ್ನ ಭೇಟಿ ಮಾಡಿ ಇವತ್ತು ನಮ್ಮ ಎಲ್ಲ ಶಿಕಾರಿಪುರ ತಾಲೂಕಿನಿಂದ ನಮ್ಮ ಪಕ್ಷದ ಎಲ್ಲ ಪ್ರಮುಖರು ಇವತ್ತು ಬಂದಿದ್ದಾರೆ. ನಮ್ಮ ಶಿಕಾರಿಪುರ ಸ್ಟೇಟ್ ಹೈವೇನು ಇದೆ, ರಾಜ್ಯ ಹೆದ್ದಾರಿ. ನಮ್ಮ ಜಿಲ್ಲೆಯಲ್ಲಿ 2 ಬರ್ತಾ ಇದೆ. ನಮ್ಮ ಶಿಕಾರಿಪುರ ತಾಲೂಕಲ್ಲಿ ಇರ್ತಕ್ಕಂಥ ಟೋಲ್ ಏನಿದೆ, ಸಾಕಷ್ಟು ಅದು ರೈತರಿಗೆ ಬಡವರಿಗೆ ಅನನುಕೂಲ ಆಗಿದೆ. ಒಂದೇ ಜಿಲ್ಲೆಯಲ್ಲಿ 2 ಬಂದಿರತಕ್ಕಂಥದ್ದು ಮತ್ತು 3 ಜಿಲ್ಲೆ ಜನ ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥ ಹೈವೇ ಇದು. ಹಾಗಾಗಿ ಆ ಟೋಲನ್ನು ಶಿಫ್ಟ್ ಮಾಡಬೇಕು. ಪಕ್ಷದ ಮುಖಂಡರು ಹೋರಾಟಗಾರರು ಎಲ್ಲರೂ ಕೂಡ ಬಂದಿದ್ದಾರೆ, ಮನೆ ಸಚಿವರನ್ನು ಭೇಟಿ ಮಾಡಿ ಆ ಟೋಲನ್ನು ಏನಿವತ್ತು ಅನಾನುಕೂಲ ಆಗ್ತಾಯಿದೆ ನಮ್ಮ ತಾಲೂಕಿನ ಜನತೆಗೆ, ಆ ಟೋಲನ್ನು ಶಿಫ್ಟ್ ಮಾಡಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡಿದ್ದೇನೆ. ಶೀಘ್ರದಲ್ಲೇ ಒಂದು ಸಭೆಯೂ ಕೂಡ ಕರೀತೇನೆ, ಅಧಿಕಾರಿಗಳ ಸಭೆಯನ್ನು ಕರೀತೇನೆ, ಚರ್ಚೆ ಮಾಡೋಣ ನಮ್ಮ ಮಾತನ್ನು ಸಚಿವರು ಹೇಳಿದ್ದು. ಕನಕಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಕೆಲವು ಕಾಮಗಾರಿಗಳ ಮಂಜೂರಾತಿಗಾಗಿ ಅವ್ರ ಬಳಿ ಬಂದು ಮಾತನಾಡಿದ್ದೇನೆ, ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಜೊತೆಗೆ ರಾಮನಗರ ಕ್ಷೇತ್ರದ ಅಭಿವೃದ್ಧಿಗೂ ಕೂಡ ಒಂದಷ್ಟು ಹಣವನ್ನು ಕೊಡಬೇಕು ಅಂತ ಕೇಳಿದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.